ಪ್ಯಾಟಿಸ್ರಿ ಕಿಚನ್ ಚಾನಲ್ ಫ್ರೆಂಡ್ಸ್, ನಾನು ಇವತ್ತಿನ ರೆಸಿಪಿ ರಿಂಗ್ ಆನಿಯನ್ ರೋಲ್ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದು ಫುಲ್ಲು ಫೈನ್ ಪೇಸ್ಟ್ ಮಾಡಬೇಕು, ತರಕಾರಿಯಾಗಿ ಇರಬಾರ್ದು. ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಅದು ಸರಿಯಾಗಿ ಸಿಗಲ್ಲ. ಅದಕ್ಕೆ ನಾನು ಒಂದು 1/2 ಸ್ಪೂನು ಮೈದಾ ಹಸಿಟ್ಟನ್ನ ಆ್ಯಡ್ ಮಾಡಿಬಿಟ್ಟು ಇದು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಮಿಕ್ಕಿರೋ ಅಂಥ ಮೈದಾ ಹಸಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಕಾಲು ಬೌಲಷ್ಟು, ಅದೇ ಬೌಲಲ್ಲಿ ಕಾಲು ಬೌಲು ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, 1 ಸ್ಪೂನು ಜೀರಿಗೆ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಮೆಣಸಿನಕಾಳು ತರತರೆಯಾಗಿ ಕುಟ್ಕೊಂಡಿರೋ ಅಂಥದ್ದು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಖಾರದ ಪುಡಿ 1 ಸ್ಪೂನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ ಫ್ರೆಂಡ್ಸ್, ಅದು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ನೀಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ನುಣ್ಣಕ್ಕೆ ಆಗಿಬಿಡಬೇಕು. ಆ ಥರ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಕೂಡ ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪು 1/4 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಒಂದೇ ಸರಿ ಹಾಕೋಕೆ ಹೋಗ್ಬೇಡಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟಿಯಲ್ಲಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಈರುಳ್ಳಿ ಈ ಥರ ರಿಂಗಾಗಿ ಹಚ್ಕೊಂಡಿದ್ದೀನಿ. ಈ ಥರ ದಪ್ಪ ದಪ್ಪಕ್ಕೇ ಹಚ್ಕೋಬೇಕು. ಇವಾಗ ಇದು ನಾನು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ವ, ಅದರಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ಚೆನ್ನಾಗಿ ಡಿಪ್ ಮಾಡಬೇಕು. ನೋಡಿ ಈ ಥರ ಎಲ್ಲನೂ ಈ ಥರ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್. ಆ ಪೇಸ್ಟಲ್ಲಿ ಈರುಳ್ಳಿನ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಮತ್ತು ಅದರಿಂದ ತೆಗೆದು ಬ್ರೆಡ್ ಕ್ರಮ್ಸಲ್ಲಿನೂ ಈ ಥರ ನೀಟಾಗಿ ಡಿಪ್ ಮಾಡಬೇಕು. ಈಗ ಆಯಿಲ್ ಸ್ವಲ್ಪ ಜಾಸ್ತಿ ಕಾದಿದ್ದರಿಂದ ನಾನು ಸ್ಟೋವ್ ಆಫ್ ಮಾಡಿದೆ. ಇದು ಎಲ್ಲ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡ್ಬಿಡಿ ಈ ಥರ ಮಾಡಿಕೊಂಡು. ನಾವು ಒಂದೇ ಸರಿ ಹಂಗೆ ಹಾಕೋಕೆ ಹೋದರೆ ಎಲ್ಲ ಸೀದೋಗ್ಬಿಡುತ್ತೆ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ. ಅಥವಾ ಎಲ್ಲ ಈರುಳ್ಳಿಗಳನ್ನು ಸ್ವಲ್ಪ ನೀಟಾಗಿ ಈ ಥರ ಡಿಪ್ ಮಾಡಿಕೊಂಡು ಮತ್ತು ನಾವು ಸೈಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೋಡಿ ಇವಾಗ ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟೌವ್ ಹಚ್ಚಿ ಮತ್ತು ಆಯಿಲು ಮೀಡಿಯಮ್ಮಾಗಿ ಕಾಯಿಸ್ಕೊಳ್ಳಿ ಸಾಕು. ಜಾಸ್ತಿ ಆಯಿಲು ಕಾಯೋದು ಬೇಡ, ಫ್ಲೇಮು ಅಷ್ಟೇ ಮೀಡಿಯಮ್ ಇರಲಿ. ಇವಾಗ ನಾನು ಒಂದೊಂದನ್ನೇ ಇದರಲ್ಲಿ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಇದು ಬ್ರೌನಿಷ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬ್ರೌನಿಷ್ ಬಂದಮೇಲೆ ಒಂದು ಕಡೆ ತಿಳಿಸ್ಕೊಂಡು, ನಾನು ಆಯಿಲು ತುಂಬ ಕಡಿಮೆ ತೊಗೊಂಡಿದ್ದೀನಿ. ಯಾಕಂದರೆ ಬ್ರೆಡ್ ಕ್ರಮ್ಸ್ ಹಾಕಿರ್ತೀವಲ್ವ, ಆಯಿಲೆಲ್ಲ ಒಂಥರ ಬ್ಲ್ಯಾಕ್ ಆಗಿ ಗಸಿ ಥರ ಬಂದುಬಿಡುತ್ತೆ ಮತ್ತು ವೇಸ್ಟ್ ಆಗಿಬಿಡುತ್ತೆ ಆಯಿಲು ಅಂತಂದ್ಬಿಟ್ಟು ಆಯಿಲ್ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಹಾಕಿದರೆ ಆಯಿಲಲ್ಲಿ ಅದು ಬಿಟ್ಕೊಂಬಿಡುತ್ತೆ, ಅದಕ್ಕೆ ಸ್ವಲ್ಪ ಕಡಿಮೆ ಆಯಿಲಲ್ಲೇ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ನಾನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಶುಂಠಿ ಮತ್ತು ಜೀರಿಗೆ ಪೌಡ್ರ್ ಎಲ್ಲ ಹಾಕಿರ್ತೀರ, ಡಿಫ್ರೆಂಟಾಗಿರುತ್ತೆ ಟೇಸ್ಟು, ತಿನ್ನೋದಕ್ಕಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೇಗಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಮುಂದೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಓಕೆ, ಥ್ಯಾಂಕ್ ಯು.